ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರೂ ಪ್ರೀತಿಸಿ ಮದುವೆ ಆದವರು. ಅದಕ್ಕಿಂತ ಮುಂಚಿತವಾಗಿ ಚಂದನ್ ಸೆಲೆಬ್ರಿಟಿ ಆಗಿದ್ರು. ರ್ಯಾಪರ್ ಆಗಿದ್ದರಿಂದ ಅನೇಕ ಅವಕಾಶಗಳು ಕೂಡ ಸಿಕ್ಕಿತ್ತು. ಆಲ್ರೆಡಿ ಅವರ ಒಂದೆರಡು ಸಾಂಗ್ಗಳು ಹಿಟ್ ಆಗಿತ್ತು, ಕೈ ತುಂಬ ದುಡ್ಡು ಇತ್ತು, ನೇಮು ಇತ್ತು, ಫೇಮು ಇತ್ತು. ಆದರೆ ಪ್ರೀತಿಸಿ ಮದುವೆ ಆಗಿದ್ದರು. ಭಾಳ ಸಂಗಾತಿಯಾದವಳು ಹೀಗೆ ಇರಬೇಕು ಅನ್ನುವಂಥ ನಿರೀಕ್ಷೆಯ ನಡುವೆ ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿಗೆ ಶೋಗೆ ಹೋದಾಗ ಸಿಕ್ಕಿದ್ದು ನಿವೇದಿತಾ ಗೌಡ. ನಿವೇದಿತಾ ಗೌಡ ತುಂಬ ಚಿಕ್ಕ ವಯಸ್ಸಿನವರು. ಚಂದನ್ಗೆ ಆಲ್ರೆಡಿ 30 ಆಗಿತ್ತು, ಆದರೆ ನಿವೇದಿತಾ ಜಸ್ಟ್ 22 ಇಯರ್ಸ್ ಇದ್ದರು ಬಿಗ್ ಬಾಸ್ಗೆ ಬಂದಂಥ ಸಂದರ್ಭದಲ್ಲಿ. ಆಗಲೇ ಇವರಿಬ್ಬರ ನಡುವೆ ಪ್ರೀತಿ ಆಗಿತ್ತು. ಮನೆಯವರ ಒಪ್ಪಿಗೆಯ ಪಡೆದು ಬಹಳ ಅದ್ಧೂರಿಯಾಗಿ ಮದುವೆ ಆಗಿದ್ದರು. ಇತ್ತೀಚೆಗೆ ತಾನೇ ಇವರ ಡಿವೋರ್ಸ್ ಕೂಡ ಆಗಿರೋದು ನಿಮಗೆ ಗೊತ್ತೇ ಇದೆ. ಈ ಡಿವೋರ್ಸ್ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದರಲ್ಲಿ ಕೆಲವರು ಅಡ್ವಾಂಟೇಜ್ ತಗೊಂಡ್ರು, ಕೆಲವರು ಶಾಕ್ ಆದರು, ಕೆಲವರಿಗೆ ಬೇಸರ ಆಯಿತು, ಕೆಲವರು ಇದು ಮೊದಲೇ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೂ ಆದರು. ಆದರೆ ಅದೆಲ್ಲದರ ಆಚೆ ಒಂದು ವಿಚಾರಗಳು ಇದ್ದೇ ಇರುತ್ತೆ. ಡಿವೋರ್ಸ್ ಏನೋ ಆಯಿತು, ಆನಂತರ ಇವರಿಬ್ಬರ ಲೈಫ್ ಹೇಗೆ ನಡೀತಿದೆ, ಮುಂದೆ ಹೇಗೆ ನಡೆಯುತ್ತೆ, ಏನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ, ಇದು ತುಂಬ ಜನಕ್ಕೆ ಇದ್ದಂಥ ಪ್ರಶ್ನೆ ಆಗಿತ್ತು. ನಿವೇದಿತಾ ಗೌಡ ಈ ಡಿವೋರ್ಸ್ ಎಲ್ಲ ಆದಮೇಲೆ ತೀರಾ ಇತ್ತೀಚೆಗೆ ಒಂದು ರೀಲ್ಸನ್ನು ಹಾಕಿದರು, ಅಂದರೆ ಕಮ್ ಬ್ಯಾಕ್ ಮಾಡಿದರು. ಎಲ್ಲೋ ಆಗೋಯಿತು, ಹಾಗಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ನಾರ್ಮಲಾಗಿ ಇರಬೇಕು ಅಂತ ಒಂದು ರೀಲ್ಸನ್ನು ಶೇರ್ ಮಾಡಿದರು. ಈ ರೀಲ್ಸ್ಗೂ ಕೂಡ ತರಹೇವಾರಿ ಕಮೆಂಟ್ಗಳು ಬಂದಿತ್ತು. ಆದರೆ ಎಲ್ರಿಗೂ ಇದ್ದಂಥ ಪ್ರಶ್ನೆ, ಚಂದನ್ ಏನು ಮಾಡ್ತಾರೆ ಮುಂದೆ? ಏನು ಸಹಜವಾಗಿಯೇ ಯಾವುದಾದ್ರೂ ಒಂದು ಡಿವೋರ್ಸ್ ಆದಾಗ ಅಥವಾ ಯಾವುದಾದ್ರೂ ಒಂದು ಬ್ರೇಕಪ್ ಆದಾಗ ಜನ ಮಾತಾಡ್ಕೊಳ್ಳೋದು, ಅಯ್ಯೋ ಆ ಹುಡುಗಿ ಏನೋ ಇನ್ನೊಂದು ಮದುವೆ ಆಗ್ತಾಳೆ, ಅಯ್ಯೋ ಆ ಹುಡುಗಿಗೇನೋ ಇನ್ನೊಬ್ಬ ಹುಡುಗ ಸಿಗ್ತಾನೆ, ಹುಡುಗರು ಪಾಪ ಏನು ಮಾಡ್ತಾರೋ ಅಂತ ಅಂತ ಹೇಳ್ತಾರೆ. ಇನ್ನು ಕೆಲವರು ಆ ಹುಡುಗ ಏನೋ ಬೇಗ ಮದುವೆ ಆಗಿಬಿಡ್ತಾನೆ, ಪಾಪ ಆ ಹುಡುಗಿ ಕತೆ ಏನು ಅಂತ ಹೇಳ್ತಾರೆ. ಇವರಿಬ್ಬರಲ್ಲೂ ಕೂಡ ಅದೇ ಥರದ ಪ್ರಶ್ನೆಗಳು ಇತ್ತು. ಚಂದನ್ ಇನ್ನೊಂದು ಮದುವೆ ಆಗ್ತಾರ, ಅಥವಾ ನಿವೇದಿತಂಗೆ ಇನ್ನೊಬ್ಬರು ಬಾಯ್ ಫ್ರೆಂಡ್ ಇದ್ದಾರ, ಇನ್ನೊಬ್ಬರು ಬಾಯ್ ಫ್ರೆಂಡ್ ಇರೋ ಕಾರಣಕ್ಕೆ ಚಂದನ್ಗೆ ಇವರು ಡಿವೋರ್ಸ್ ಕೊಟ್ರ ಅಂತ, ಇದೆಲ್ಲದರ ಬಗ್ಗೆ ಮೌನ ಮುದಿದ್ದಾರೆ ಚಂದನ್. ಇನ್ನೊಂದು ಮದುವೆ ಆಗೋದ್ರ ಬಗ್ಗೆ ಮಾತನಾಡಿದ್ದಾರೆ. ಇದು ತುಂಬ ಜನಕ್ಕೆ ಶಾಕಿಂಗ್ ಅಂತ ಅನಿಸಿದೆ. ಅಯ್ಯೋ ಇದೇನಿದು, ಡಿವೋರ್ಸ್ ಆಗಿ ಕರೆಕ್ಟಾಗಿ 1 ತಿಂಗಳೂ ಆಗಿಲ್ಲ, ಆಗ್ಲೇ ಇನ್ನೊಂದು ಮದುವೆನ, ಬಟ್ಟೆ ಬದಲಿಸಿದ ಹಾಗೇ ಹೆಂಡತಿಯನ್ನು ಅಥವಾ ಹುಡುಗಿಯನ್ನು ಅಥವಾ ಫೀಲಿಂಗ್ಸನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯನಾ? ಸೆಲೆಬ್ರಿಟಿಗಳು ಹೀಗೆ ಜೀವನ ಮಾಡೋದಕ್ಕೆ ಅವ್ರಿಗೆ ಹೇಗೆ ಸಾಧ್ಯ? ಮನಸ್ಸು ಇಷ್ಟೊಂದು ಕಟುವಾಗಿರತ್ತಾ? ಇವರಿಗೆಲ್ಲ ಫೀಲಿಂಗ್ಸ್ ಅನ್ನೋದು ಇರೋದೇ ಇಲ್ವಾ? ಈ ಥರದೊಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಚಂದನ್ ಎರಡನೆಯ ಮದುವೆಯ ಬಗ್ಗೆ, ಮರು ಮದುವೆಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು ಚಂದನ್, ನಾನು ಬಹಳ ಪ್ರಯತ್ನ ಪಟ್ಟೆ ನಾನು ಮತ್ತು ನಿವಿ ಒಟ್ಟಿಗೆ ಇರಬೇಕು ಅಂತ. ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿವಿಗೆ ಮಗು ಮನಸ್ಸು. ನಮ್ಮಿಬ್ಬರ ನಡುವೆ ಎಲ್ಲವೂ ಚೆನ್ನಾಗಿತ್ತು. ಅವಳಿಗೆ ನಾನು ಸಪೋರ್ಟ್ ಮಾಡ್ತಿದ್ದೆ, ಅವಳು ನನಗೆ ಸಪೋರ್ಟ್ ಮಾಡ್ತಿದ್ಲು. ಆದರೆ ಟೇಸ್ಟ್ ಅನ್ನುವಂಥ ವಿಚಾರ ಬಂದಾಗ, ಹೊಂದಾಣಿಕೆ ಅನ್ನುವಂಥ ವಿಚಾರ ಬಂದಾಗ ತೀರಾ ಕಷ್ಟ ಆಯಿತು. ಬಹಳಷ್ಟು ಪ್ರಯತ್ನ ಪಟ್ವಿ ಒಂದಾಗಿರಬೇಕು, ಹೊಂದ್ಕೊಂಡು ಹೋಗಬೇಕು ಅಂತ. ಆದರೆ ಅದು ಎಷ್ಟು ಬಾರಿ ಕೂತು ಮಾತಾಡಿದ್ರೂ ಕೂಡ ಮರುದಿನಕ್ಕೆ ಜಗಳ ಆಗ್ತಿತ್ತು. ಜಗಳ ಮಾಡಿ 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 ನಮಗೂ ಒಂಥರ ಕಿರಿಕಿರಿ ಆಗ್ತಿತ್ತು. ಸೊ ಆಗ್ಲೇ ನಾವಿಬ್ಬರು ದೂರ ಆಗಬೇಕು ಅಂತ ನಿರ್ಧರಿಸಿದ್ವಿ. ಭಾಳ ಸಂಗಾತಿ ಯಾವಾಗ್ಲೂ ಕೂಡ ನಮ್ಮ ಅಭಿರುಚಿಗೆ ತಕ್ಕಂಗೆ ಇರಬೇಕು. ಆ ಕಾರಣಕ್ಕಾಗಿ ಇಬ್ಬರು ಎಷ್ಟು ದಿನ ಅಂತ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರಿಗೆ ತಿಳಿಸಿದ್ವಿ, ನಮ್ಮ ತಂದೆ ತಾಯಿಗೆ ತಿಳಿಸಿದ್ವಿ. ನಮ್ಮ ತಂದೆ ತಾಯಿಗಳು ಮೊದಲಿಗೆ ನಿಜವಾಗ್ಲೂ ಬೇಜಾರು ಮಾಡಿಕೊಂಡ್ರು, ಇಬ್ಬರು ಚೆನ್ನಾಗಿದ್ದೀರಾ, ಸಮಾಜದಲ್ಲಿ ಒಂದೊಳ್ಳೆ ಹೆಸರು ಇದೆ, ಹೊಂದ್ಕೊಂಡು ಹೋಗಿ ಅಂತ. ಆದರೆ ನಮ್ಮ ಮಧ್ಯೆ ಆಗ್ತಿರೋ ಜಗಳಗಳ ಬಗ್ಗೆ ನಾವು ಮನಸ್ಸು ಬಿಚ್ಚಿ ನಮ್ಮ ತಂದೆ ತಾಯಿ ಬಳಿ ಮಾತನಾಡಿದಾಗ ಸರಿ ಡಿವೋರ್ಸ್ ಮಾಡಿ ಅಂತ ಹೇಳಿದ್ರು. ನಾನು ನನ್ನ ಮದುವೆಗೆ 50-60 ಲಕ್ಷ ಖರ್ಚು ಮಾಡಿ ಮದುವೆ ಆದೆ, ಆದರೆ ಯಾಕೆ ಅಷ್ಟು ಖರ್ಚು ಮಾಡಿ ಅಷ್ಟು ಅದ್ಧೂರಿಯಾಗಿ ಮದುವೆ ಆದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಇನ್ನೊಂದು ಮದುವೆ ಬಗ್ಗೆ ಮಾತಾಡಿದ್ರು. ಹೌದು, ಒಂದು ಇಂಟರ್ವ್ಯೂಲ್ಲಿ ಚಂದನ್ ಮನಸ್ಸು ಬಿಚ್ಚಿ ಮಾತಾಡಿದ್ರು, ನೀವು ಇನ್ನೊಂದು ಮದುವೆ ಯಾವಾಗ ಆಗ್ತೀರಾ ಅಂತ ಅಂದಾಗ, ನಮ್ಮ ತಂದೆ ತಾಯಿ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ, ನಾವು ತೋರಿಸುವಂಥ ಹುಡುಗಿಯನ್ನು ಮದುವೆ ಆಗು ಅಂತ ಹೇಳಿದ್ದಾರೆ. ಯಾಕಂದರೆ ಮೊದಲ ಹುಡುಗಿಯ ಆಯ್ಕೆ ನನ್ನದಾಗಿತ್ತು, ನಿವಿಯನ್ನು ನಾನೇ ಆಯ್ಕೆ ಮಾಡಿಕೊಂಡಿದ್ದು, ಪ್ರೀತಿಸಿ ಮದುವೆ ಆಗಿದ್ದು, ಕ್ಯಾಸ್ಟು ಬೇರೆ ಇದ್ರೂ ಕೂಡ ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿದ್ದು, ಪ್ರೀತಿಸಿ ಮದುವೆ ಆಗಿದ್ದು. ಆದರೆ ಪ್ರೀತಿ ಮಾಡಿ ಮದುವೆ ಆದ್ರೂ ಕೂಡ ಅದನ್ನು ತುಂಬ ವರ್ಷಗಳ ಕಾಲ ಹೊಂದ್ಕೊಂಡು ಹೋಗೋದಕ್ಕೆ ಅಥವಾ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ.
ಈ ಕಾರಣಕ್ಕಾಗಿ ಈಗ ತಂದೆ ತಾಯಿಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ತಂದೆ ತಾಯಿ ಯಾರನ್ನು ಹೇಳ್ತಾರೋ ಅವರನ್ನು ಮದುವೆ ಆಗ್ತೀನೋ ಬಿಡ್ತೀನೋ ಅದು ಇನ್ನೂ ಸ್ವಲ್ಪ ದಿನಗಳ ಕಾಲ ಬಿಟ್ಟು ಹೇಳ್ತೀನಿ. ಯಾಕಂದರೆ ಮದುವೆ ಅನ್ನೋದು ಅಥವಾ ಹುಡುಗಿ ಅನ್ನೋದು ಅದು ಕಾರ್ ರೀತಿ ಅಲ್ಲ. ಒಂದು ಕಾರನ್ನು ತೆಗೆದುಕೊಂಡ ಮೇಲೆ ಆ ಕಾರ್ ಹೋಯಿತು ಅಥವಾ ಆ ಕಾರಿಗೆ ಆಕ್ಸಿಡೆಂಟ್ ಆಯಿತು ಅಂತ ಇನ್ನೊಂದು ಕಾರ್ ತಗೊಂಡಂಗೆ ಅಲ್ಲ ಹುಡುಗಿ ಅಥವಾ ಮದುವೆ ಅನ್ನೋ ವಿಚಾರ. ಅದಕ್ಕೂ ಸ್ವಲ್ಪ ಸಮಯ ಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾನು ಈಗ ಸದ್ಯಕ್ಕೆ ಮದುವೆ ಆಗೋ ಯೋಚನೆ ಇಲ್ಲ, ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮುಂದೆ ನಮ್ಮ ತಂದೆ ತಾಯಿಗೆ ಯಾರನ್ನು ಹೇಳ್ತಾರೋ ಅವರನ್ನು ಮದುವೆ ಆಗ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಬೇಸರ ಇದೆ, ನನ್ನ ಮನಸ್ಸನ್ನು ನಾನು ಕರೆಕ್ಟ್ ಮಾಡ್ಕೋಬೇಕು, ನಾನು ಕೂಡ ಮತ್ತೆ ನಾರ್ಮಲ್ ಆಗಬೇಕು, ಈ ಯೋಚನೆಗಳು ಇದೆ. ಅದೆಲ್ಲವನ್ನು ನೋಡಿ ಯೋಚಿಸಿ ಮುಂದೆ ನಾನು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಚಂದನ್ ಹೇಳಿದ್ದಾರೆ. ನಿಜವಾಗ್ಲೂ ಚಂದನ್ ಅವರ ಈ ಮಾತು ತುಂಬ ಜನಕ್ಕೆ ಇಷ್ಟ ಆಗಿದೆ. ಯಾಕಂದರೆ ಚಂದನ್ ಡಿವೋರ್ಸ್ ಆದಾಗಲೂ ಕೂಡ ಬಹಳ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದರು. ಬೇರೆ ಯಾರಾದರೂ ಆಗಿದ್ದರೆ ಹೆಂಡತಿನ ತಿರುಗೂ ನೋಡ್ತಿರ್ಲಿಲ್ಲ, ಡಿವೋರ್ಸ್ ಆದಮೇಲೆ ಅವಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ರು, ಅವಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು. ಚಂದನ್ ಹಾಗೆ ಮಾಡಲಿಲ್ಲ, ಹುಡುಗಿಯವರಿಗೆ ಗೌರವ ಕೊಡುವ ವ್ಯಕ್ತಿತ್ವ ಇವರದ್ದು ಅಂತ ಜನ ಹಾಡಿ ಹೋಗುತ್ತಿದ್ದಾರೆ.